ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ಮ ಮುಂದೆ ಕಣ್ಣಿಡಿರ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ನಿಮ್ಮ ನಿಮ್ಮತ್ರ ನನಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ಕೇಳಬೇಡಿ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಏನಾಯಿತು ಅನ್ನುವಂಥ ಪ್ರಶ್ನೆ ಕೇಳಬೇಕು ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಹಾರ್ಟ್ ಆಪ್ರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗ್ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ ಅಂದರೆ ಯಾರು ಹಾರ್ಟ್ ಪೇಷಂಟ್ಸು ಈಗ ಚಲುವಣ ಇಲ್ಲಕ್ಕೆ ಕೂತವಣೆ ಚಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರ ಅಣ್ಣಂಗೆ ಇರ್ತಕ್ಕಂಥದ್ದು ನಾನು ಏನು ಒಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದು ತಿಂಗಳಾದರೂ ಈಚೆಗೆ ಬರೋಲ್ಲ ಹೆಂಗೆ ಎರಡು ದಿವಸಕ್ಕೆ ನಾವು ಆರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಲ್ಲ ನನಗೆ ಏನಾರು ಒಂದು ವಸ್ತು ಕ ಇದ್ದಿದ್ದರೆ ಹೇಳ್ಕೊಡಿ ದಯವಿಟ್ಟು ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ ದಯಮಾಡಿ ನನ್ನ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದಾನೆ ಎಲ್ಲರ ಪರವಾಗಿ ಎಲ್ಲ ವರ್ಗಕ್ಕೆ ಸೌಲಭ್ಯಗಳು ತಲುಪಿಸಬೇಕು ಅಂತೇಳಿ ಇಡೀ ಪಕ್ಷ ಪಕ್ಷದ ಮುಖಂಡಗಳಂತ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸೌಲಭ್ಯಗಳನ್ನ ನಮಗೆ ನಮ್ಮ ತಾಯಿಯಂದರಿಗೆ ನಮ್ಮ ಅಣ್ಣಂದರಿಗೆ ನಮ್ಮ ನಮ್ಮ ರೈತರಿಗೆ ಯಾವುದೇ ಥರದ ಮಧ್ಯವರ್ತಿಗಳು ಇಲ್ಲದೇ ರೀತಿ ನಿಮಗೆ ಅನುದಾನವನ್ನು ನಿಮ್ಮ ಅಕೌಂಟ್ಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ ಒಂದು ಎರಡು ಬರದೇ ಇದ್ದರೆ ಅದನ್ನು ಸಹ ಮಾಡಿಕೊಡಲಿಕ್ಕೆ ಸರ್ಕಾರ ಗಂಭೀರವಾದಂಥ ಪ್ರಯತ್ನ ಮಾಡ್ತಾಯಿದೆ ಅದನ್ನು ಸಹ ಯಶಸ್ವಿ ಹೆಂಗೆ ಮಾಡ್ತಾಯಿದ್ದೇವೆ ನೂರಕ್ಕೆ ತೊಂಬತ್ತ ಒಂಬತ್ತರಷ್ಟು ನಮ್ಮ ತಾಯಿ ಅಕೌಂಟ್ಗೆ ದುಡ್ಡು ಹೋಗ್ತಾಯಿದೆ ಅಕ್ಕಿ ದುಡ್ಡು ಹೋಗ್ತಾಯಿದೆ ಕರೆಂಟ್ ಉಚಿತವಾಗಿ ಕೊಟ್ಟಿದ್ದೀವಿ ಭಾಗ್ಯ ಜ್ಯೋತಿ ಕಣ್ಣು ಮಾಡ್ಕೋಬೇಡ ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ ಮಾಡು ಸ್ವಲ್ಪ ತಾಳ್ಮೆಗೆ ಹೋಗು ಯಾರಿಗೂ ಬೈಬೇಡ ಅಂತೀನಿ ಅಷ್ಟೆ ಅಷ್ಟು ಬಿಟ್ಟರೆ ಬೇರೆ ಏನು ಹೇಳೋಕ್ಕಿಲ್ಲ ಇಷ್ಟು ಮಾತ್ರ ಹೇಳ್ತೀನಿ ಕೆಲಸ ಮಾಡೋಂಗೆ ಕೋಪ ಜಾಸ್ತಿ ಇರ್ತದೆ ಏನು ಮಾಡಿದೆ ಗೇಯ್ ಅವನಿಗೆ ಈಗ ಗೇಯ್ಕೆ ಬರ್ತೀರಿ ನೀವು ನಿಮ್ಮ ಮನೆಯಲ್ಲಿ ಈಗ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ ಈಗ ಬೆಳಿಗ್ಗೆ ಗದ್ದುಗೆ ಹೋಗ್ತೀರಿ ಹೊಲಗೊಯ್ತೀರಿ ಬೆಳಗ್ಗೆಯಿಂದ ಸಂಜೆ ಮಧ್ಯಾಹ್ನ ಗಂಟೆಗೆ ಗೇ ಇದರಲ್ಲಿ ಹೊಲದಲ್ಲೋ ಗದ್ದೆಲ್ಲ ಕೆಲಸ ಬಂದ್ಬಿಟ್ಟು ಮನೆಗೆ ಹೋದಾಗ ನಾನು ನೆಡ್ತೀನಿ ಎಲ್ಲಿ ಹೋಗಿದೆ ಇಸ್ಕೊಂಡ ಯಾರು ಕೇಳ್ದವ್ರು ನಿನ್ನ ನೀನು ಎಲ್ಲಿ ಹೋಗಿದೆ ಅಂತಂದರೆ ನಾಲ್ಕು ತಟ್ಟು ಮಾಡಿಸದ ಏನಾರು ಅಂದದ ಹಂಗೆ ಅವನು ಬೆಳಿಗ್ಗೆ ಜೀತೆ ಗೇದಿ ಕಣಿಯ ಏನಾರ ಹಿಂಗೆ ಅಂತಾರೆ ಕಣ್ಯಾ ಅಂತ ಕ್ವಾಪ ಕ್ವಾಪ ಬಿಟ್ರೆ ಬೇರೆ ಏನಿಲ್ಲ ಕವೆ ಮಾಡ್ಕತ್ತೆ ನಮ್ಮ ಅಣ್ಣ ಅದ್ರ ಬಗ್ಗೆ ಯಾವುದೇ ಥರದ ಮನಸಲ್ಲಿ ಇಟ್ಕೊಂಡು ದ್ವೇಷ ಸಾಧನೆ ಮಾಡಬೇಕು ಅನ್ನುವಂಥದ್ದಲ್ಲ ಸುಮ್ಮನೆ ನಾವು ಎಷ್ಟೇ ಜಗಳಾದರೂ ಸಂಧ್ಯಾ ಹೊದಿಗೆ ಹೆಂಗೆ ಗಂಡೆ ಹೆಂಡ್ತಿರು ಒಂದು ಆಯ್ತೀವೋ ಹಂಗೆ ಹೋಗ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವನು ದಯಮಾಡಿ ಈ ಚುನಾವಣೆಯಲ್ಲಿ ಕನಿಷ್ಠ ನೀವು ಕನಿಷ್ಠ ಮಳವಳ್ಳಿ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಲೀಡನ್ನ ಈ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಸ್ಟಾರ್ ಚಂದ್ರು ಊರು ಫೆಂಟ್ರಮಣಗೌಡರು ಕುಡಿದ್ರ ಮುಖಾಂತರ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದೆ ಇದ್ದಂಥ ಜನಪ್ರತಿನಿಧಿ ಗೆಲ್ಲಲಿಕ್ಕೆ ಒಂದು ಕಾರಣೀಭೂದು ಅಂತ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ತಾಯಿ ನಮ್ಮ ಅಣ್ಣ ತಮ್ಮಂದಿರು ನಾವು ಹೊತ್ಕೋಬೇಕು ಅಂತೇಳಿ ಕಳೆಕಳೆಯಿಂದ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಂಥ ನಮಸ್ಕಾರಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು